ಮೃತನ ಪತ್ನಿ ಬಳಿ 18,000 ರೂಪಾಯಿ ಕೇಳಿದ್ದು ಆಂಬ್ಯುಲೆನ್ಸ್ ಚಾಲಕ ಹಣ ಇಲ್ಲ ಎಂದಿದ್ದಕ್ಕೆ ಶವವನ್ನು ರಸ್ತೆ ಮಧ್ಯದಲ್ಲಿಯೇ ಬಿಟ್ಟು ಹೋಗಿದ್ದಾನೆ ಚಾಲಕ ಚಾಲಕ ಶರತ್ ಮತ್ತು ನಾಗೇಶ್ ಎಂಬಾತನ ವಿರುದ್ಧ ಈಗ ದೂರು ದಾಖಲಾಗಿದೆ ಹೆಬ್ಬಾಳ ಚಿತಾಗಾರ ಉಸ್ತುವಾರಿಯಿಂದ ದೂರು ದಾಖಲಾಗಿದೆ ನೋಡಿ ಯಾವ ರೀತಿಯಲ್ಲಿ ವರ್ತಿಸ್ತಾರೆ ಅಂತ ಹೇಳಿ ದುಡ್ಡಿಲ್ಲ ಅಂದರೆ ನಡು ರಸ್ತೆಯಲ್ಲೇ ಇಟ್ಟು ಹೋಗ್ತಿರಲ್ರಿ ನೀವೆಂಥ ಮನುಷ್ಯರು ಅಂತ ಥು ಮನುಷ್ಯರಲ್ಲ ನೀವು ಕೆಲವು ಕಡೆಗಳಲ್ಲಿ ಯಾವ ರೀತಿ ವರ್ತಿಸ್ತಾರೆ ನೋಡಿ ಅಮಾನವೀಯವಾಗಿ ಛೆ डेढ़ बजे रात में आया था क्या तुम क्यों छोड़ दिया उसको भाई थोड़ा ना मैं खाली भी नहीं किया तुम वेट करो वेट करने के मैं एक घंटा 500 रुपया चार्ज देता हूँ तुम वेट करो आज 5 बजे के बाद जाना बोलने ने मेरा दूसरा करने से खुद उतार करके अभी करके चला गया डेढ़ बजे रात में आया था क्या तुम क्यों छोड़ दिया उसको भाई थोड़ा ना मैं खाली भी नहीं किया ನನ್ನ ಸಹೋದ್ಯೋಗಿ ನಾಗೇಶ್ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದರೆ ನಾಗೇಶ್ ಏನಾಗಿದ್ದು ಘಟನೆ ಈ ಆಂಬ್ಯುಲೆನ್ಸ್ ನ ಚಾಲಕ ಸಿಕ್ಕಿದ್ದಾರಾ ಅವರೇನು ಹೇಳ್ತಾರೆ ಅರುಣ್ ಯಾವ ಬೆಂಗಳೂರಿನಲ್ಲಿ ಆಂಬ್ಯುಲೆನ್ಸ್ ಚಾಲಕನೊಬ್ಬ ಅಮಾನ್ಯವಾಗಿ ನಡೆದಿರುವಂತಹ ಘಟನೆ ಹೆಬ್ಬಾಳದ ಚಿತಾಗಾರದ ಬಳಿ ನಡೆದಿರುವಂತದ್ದು ಅನಂತ್ ಸಿಂಗ್ ಎಂಬ ವ್ಯಕ್ತಿ ಕೋವಿಡ್ ನಿಂದ ಮೃತಪಟ್ಟಿರ್ತಾನೆ ಆತನ ಶವವನ್ನು ಹೆಬ್ಬಾಳ ಚಿತಾಗಾರಕ್ಕೆ ತಂದಂತಹ ಸಂದರ್ಭದಲ್ಲಿ ಸುಮಾರು 18,000 ರೂಪಾಯಿ ಅವನು ಚಾರ್ಜ್ ಅನ್ನ ಮಾಡಿರ್ತಾನೆ ಅದನ್ನ ಕೇಳಿದಂತ ಸಂದರ್ಭದಲ್ಲಿ ಮನೆಯವರ ಬಳಿ ಚಾಲಕನಿಗೆ ಕೊಡ್ಲಿಕ್ಕೆ ಹಣ ಇರೋದಿಲ್ಲ ಕೇವಲ ಅವರ ಬಳಿ 3,000 ಅಷ್ಟೇ ಇರುತ್ತೆ ಆ 3,000ವನ್ನ ಕೊಡಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಚಾಲಕ ಯಾವುದೇ ಕಾರಣಕ್ಕೂ ನಿರಾಕರಿಸ್ತಾನೆ ಆ ಕೂಡಲೇ ಆಂಬ್ಯುಲೆನ್ಸ್ ನಲ್ಲಿ ಇದ್ದಂತ ಹೆಣ ಏನಿತ್ತು ಅದನ್ನ ಫುಟ್ಪಾತ್ ಮೇಲೆ ಇಳಿಸಿ ಅಮಾನವಿಯಾಗಿ ನಡೆಸ್ಕೊಳ್ತಾನೆ ಅವ್ರು ಎಷ್ಟೇ ಗೋಗರದ್ರು ಕೂಡ ಇನ್ನೊಂದು ಕೆಲವೇ ಗಂಟೆಗಳಲ್ಲಿ ನಿಮಗೆ ಕೊಡಬೇಕಾದಂತ ಅಷ್ಟು ಹಣವನ್ನು ನಾವು ಅಡ್ಜಸ್ಟ್ ಮಾಡಿ ಕೊಡ್ತೀವಿ ದಯವಿಟ್ಟು ಅನ್ಸರ್ಕೊಳ್ಳಿ ಅನ್ನುವಂತ ಮನವಿಯನ್ನ ಮಾಡ್ಕೊಳ್ತಾರೆ ಆದ್ರೂ ಕೂಡ ಡ್ರೈವರ್ ಏನಿದ್ದಾನೆ ಆತ ಯಾವುದೇ ಕಾರಣಕ್ಕೂ ಮಾನವೀಯತೆ ಮೆರೆಯಲಿಕ್ಕೆ ಮುಂದಾಗೋದಿಲ್ಲ ಆ ಕೂಡಲೇ ಚಿತಾಗಾರದ ಉಸ್ತುವಾರಿಗಳು ಈಗ ಸದ್ಯ ಅವರಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ದು ಆರೋಪಿಯ ಹುಡುಕಾಟದಲ್ಲಿ ಸದ್ಯ ಪೊಲೀಸರು ಇದ್ದಾರೆ ಅರುಣ್ ಓಕೆ ನಾಗೇಶ್ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು